ವೀಕ್ಷಕರೇ, ಲಡಾಯಿ ಬಡಾಯಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಲಡಾಯಿ ಬಡಾಯಿಯಲ್ಲಿ ಪಾಲ್ಗೊಳ್ಳುವುದಕ್ಕೆ ನಾಥ ಪಕ್ಷದ ದೀನನಾಥರನ್ನು ಎಳೆದು ತಂದಿದ್ದೇವೆ. ಜೊತೆಗೆ ಬೇಡವೆಂದರೂ ಚಿಂತಕ ತಿಕ್ಲಯ್ಯ ಬಂದಿದ್ದಾರೆ. ನ್ಯಾಚುರಲ್ ಗ್ಯಾಸ್ ಕಂಪನಿಯ ದುರ್ವಾಸನ್ ಕೂಡ ನಮ್ಮೊಂದಿಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ವಾಯುಮಾಲಿನ್ಯ ನಿಯಂತ್ರಣ ಸಚಿವ ಬೋಂಡಪ್ಪರು ಕನ್ನಡಿಗರ ಆಕ್ರೋಶಕ್ಕೆ ತುತ್ತಾಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು ಭಾಷಣ ಮಾಡುತ್ತಿದ್ದಾಗ ವೇದಿಕೆಯಲ್ಲಿದ್ದ ಅವರು ಹೂಸು ಬಿಟ್ಟದ್ದೇ ಇದಕ್ಕೆ ಕಾರಣ. ರಾಜ್ಯವಿಡೀ ಎಲ್ಲರ ಬಾಯಲ್ಲೂ ಬೋಂಡಪ್ಪರ ಹೂಸಿದ್ದೇ ಮಾತು. ಈ ಬಗ್ಗೆ ಮೊದಲು ನಮ್ಮ ದೀನನಾಥರನ್ನೇ ಕೇಳೋಣ. ಗಾರ್ಡ್ದವರೆ, ಮೊದಲನೆಯದಾಗಿ ನೀವು ಹೇಳುತ್ತಿರೋ ಹಾಗೆ ಜನ ಇಂತಹ ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ಮೂಗು ಮುರಿಯುತ್ತಿರುವುದು ಸುಳ್ಳು. ಹಾಗಾದರೆ ಮೂಗು ಮುಚ್ಚಿಕೊಂಡು ಮಾತನಾಡುತ್ತಿದ್ದಾರೆ ಅನ್ಬೋದಾ? ತಿಕ್ಕಲಯ್ಯರೇ, ನೀವೀಗ ಮೊದಲು ಬಾಯಿ ಮುಚ್ಚಿಕೊಂಡು ನನ್ನ ಮಾತು ಕೇಳಿ. ವೇದಿಕೆಯಲ್ಲಿ ಸಚಿವ ಬೋಂಡಪ್ಪರು ಹೂಸು ಬಿಟ್ಟಿದ್ದಾರೆ ಅನ್ನೋದಕ್ಕೆ ನಿಮ್ಮಲ್ಲಿ ಪುರಾವೆ ಏನಾದರೂ ಇದೆಯೇನ್ರಿ? ಅಲ್ಲ ದೀನನಾಥ್ರೆ, ನಮ್ಮ ಚಾನೆಲ್ ತೆಗೆದ ಚಿತ್ರದಲ್ಲಿ ಹೂಸು ಬಿಟ್ಟದ ಅಷ್ಟು ಕ್ಲಿಯರ್ ಆಗಿ ಕಾಣುತ್ತಿದೆ ಅಲ್ಲ. ನಮ್ಮ CM ಅದೇನೋ ಬಾಂಬ್ ಸ್ಫೋಟ ಆದಂತೆ ಒಮ್ಮೆ ಭಾಷಣ ನಿಲ್ಲಿಸಿ ಗಾಬರಿಗೊಂಡಿದ್ರು. ನಿಜ ನಿಜ, ನಾನು ಚಿತ್ರ ನೋಡಿದ್ದೇನೆ. ಆದರೆ ನನ್ನ ಸಂಶಯ ಏನಪ್ಪ ಅಂದರೆ, ಹೂಸು ಬಿಟ್ಟದ್ದು ಯಾರು ಅಂತ. ಯಾಕೆಂದರೆ ವೇದಿಕೆಯಲ್ಲಿ ಎಲ್ಲರೂ ಮುಗಿದಿದ್ದಾರೆ ನೋಡಿ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ CBI ತನಿಖೆ ನಡೆಸುವುದೇ ಸೂಕ್ತ ಅಲ್ವೇ? ದುರ್ವಾಸನ ಹೇಳೋದು 100% ಒಪ್ಕೋಬೇಕಪ್ಪ. ಹೂಸು ಹೊರಬಿದ್ದಷ್ಟೇ ಸರಾಗವಾಗಿ ಸತ್ಯವೂ ಹೊರಬೀಳಲೇಬೇಕು. ನೀವೇನಂತೀರಿ ತಿಕ್ಕಲಯ್ಯರೇ? ನೋಡಿ, ಬೋಂಡಪ್ಪನವರು ಹೂಸು ಬಿಡುತ್ತಿರುವುದು ಇದೇನು ಮೊದಲಲ್ಲ. ಅವರು ಕುಂತಲ್ಲಿ ನಿಂತಲ್ಲಿ ನಿಮ್ಮ TV ಇದೆಯಲ್ಲ 24/7 ಹಾಗೇನೆ ಬಿಡ್ತಾನೇ ಇಡ್ತಾರೆ. CMಗೆ ಮಾನ ಮರ್ಯಾದೆ ಇದ್ದರೆ, ಅಲ್ಲಲ್ಲ ಮೂಗು ಇದ್ದರೆ ವಾಯು ಈ ವಾಯು ಮಂತ್ರಿಯನ್ನು ಕೈ ಬಿಡಲೇಬೇಕಪ್ಪ. ಹೌದೌದೌದು, ಒಬ್ಬ ವಾಯು ಮಾಲಿನ್ಯ ನಿಯಂತ್ರಣ ಮಂತ್ರಿಯೇ ಹೀಗೆ ಮಾಲಿನ್ಯ ಮಾಡಿದರೆ ಹೇಗ್ರಿ? ಇಡೀ ಕರ್ನಾಟಕ ಕೇಳುತ್ತಿದೆ. ಕರ್ನಾಟಕ ವಾಂಟ್ಸ್ ಟು ನೋ. ಈಗ ಸಚಿವ ಬೋಂಡಪ್ಪರು ಲೈನ್ನಲ್ಲಿದ್ದಾರೆ. ಹಲೋ ಬೋಂಡಪ್ಪರೇ, ನಮಸ್ಕಾರ. ನಮಸ್ಕಾರ, ಕೇಳ್ತಿದ್ಯಾ? ಹಾ ಸರ್, ಆ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ. ಓಕೆ ಬೋಂಡಪ್ಪರೇ, ನಿಮ್ಮ ಮೇಲೆ ದೊಡ್ಡ ಆರೋಪ ಇದೆಯಲ್ಲ. ನಮಸ್ಕಾರ. ನೋಡಿ, ನಾನು ಒಂದು ಹೂಸು ಬಿಟ್ಟೇ ಇಲ್ಲ. ಬೇಕಿದ್ರೆ ನಾನು CM ಅವರ ತಲೆ ಮುಟ್ಟಿ ಆದ ಮಾಡೋಕ್ಕೂ ತಯಾರು. ನೀವು ಕಂಪ್ನಿ TVಗಳು TRPಗಾಗಿ ಹೂಸು ಬಿಟ್ಟರು ದೊಡ್ಡದು ಮಾಡ್ತೀರಿ. ಸಂತೆಯಲ್ಲಿ ಹೂಸು ಬಿಟ್ಟವನೇ ಜಾನ ಅನ್ನೋ ಗಾದೆ ಗೊತ್ತಪ್ಪ. ಆದರೆ ನೀವು ವೇದಿಕೆಯಲ್ಲೇ ಹೂಸು ಬಿಟ್ಟವನೇ ಜಾನ ಅಂತ ತಿಳ್ಕೊಂಡಾಗಿದೆಯಲ್ಲ ಬೋಂಡಪ್ಪರೇ. ಎಲ್ಲ ಸರಿ, ನೀವು ರಾಜೀನಾಮೆ ಕೊಡ್ತೀರೋ ಇಲ್ವೋ? ಹೈಕಮಾಂಡ್ ಕೇಳಿದ್ರು ಕೊಡಲ್ಲ. ಒಳ್ಳೆ ಕತೆ ಹೇಳ್ತವ್ರಿ, ಹೂಸು ಬಿಡುವುದು ನನ್ನ ಜನ್ಮಸಿದ್ಧ ಹಕ್ಕು ಅಂತ ತಿಳ್ಕೊಂಡವನು ನಾನು. ಏನ್ ದೀನಾತ್ರೆ, ನಿಮ್ಮ ಹೈಕಮಾಂಡ್ಗೆ ಕವಡೆ ಕಾಸಿನ ಬೆಲೆ ಇಲ್ವೇ? ಹಾಗೇನಿಲ್ಲ, ನಾಥದ ಪ್ರಶ್ನೆ ಬಂದಾಗ ನಮ್ಮ ನಾಥ ಪಕ್ಷ ನಮ್ಮನ್ನು ಬೆಂಬಲಿಸುತ್ತೆ. ಏನು ದರಿದ್ರ ಪಕ್ಷಾರಿ, ನಿಮ್ಮ ಪಕ್ಷದಲ್ಲಿ ಯಾರಿಗೂ ಮೂಗೇ ಇಲ್ಲ ಅಂತ ಕಾಣುತ್ತೆ. ಬೋಂಡಪ್ಪರು ಮೈಕ್ ಇರುವಾಗ ವಾಕ್ ಚಾತುರ್ಯದ ಬದಲು ವಾಯು ಚಾತುರ್ಯ ತೋರಿಸಬಾರ್ದು ಎಂಬ ಕಾಮನ್ ಸೆನ್ಸ್ ಇರ್ಬೇನ್ರಿ? ಹೂಸು ಬಿಡುವುದು ಕುಟ್ಟಿನ ವಿಚಾರ ಆಗಬೇಕು, ಬಿಟ್ಟರೂ ಬಿಡದಂತಿರಬೇಕು. ಅಂದರೆ ಗೊತ್ತಾಯ್ತಲ್ರಿ, ಜೀರೋ ವಾಲ್ಯೂಮ್ ಇರಬೇಕು. ಅದು ತಪ್ಪಲ್ವೇ ದುರ್ವಾಸನ್? ಬೋಂಡಪ್ಪರು ಸ್ವಲ್ಪ ಬುದ್ಧಿವಂತರಾಗಿದ್ದರೆ ಹೂಸಿನ ಸದ್ದು ಮರೆಸುವುದಕ್ಕೆ ಕೆಂಗುತ್ತಿದ್ರು, ಅದೂ ಮಾಡಲಿಲ್ಲ ನೋಡಿ. ಅಯ್ಯಯ್ಯೋ, ವಾಲ್ಯೂಮ್ ಬೇಕೋ ಬೇಡವೋ ಎಂದು ತೀರ್ಮಾನಿಸೋಕೆ ಯಾರಿಗೂ ಹಕ್ಕಿಲ್ಲ ರೀ. ಅದು ತೀರಾ ವೈಯಕ್ತಿಕ ವಿಷಯ. ಹೂಸು ಹೂಸು ಅಂತ ಯಾಕೆ ಮೂಗು ಮುರಿದು ತುರಿಸ್ತಾ ಇದ್ದೀರಾ? ಒಂದು ನಿಮಿಷ, ಒಂದು ಘನ ವೇದಿಕೆಯಲ್ಲಿ ನಾತ ಹೇಗಿಸೋಕೆ ನಿಮ್ಮ ಬಂಡಪ್ಪರಿಗೆ ಹಕ್ಕಿಲ್ಲ. ಹೌದೌದೌದು, ಸಚಿವರು ಉದ್ದೇಶಪೂರ್ವಕವಾಗೇ ಹಾಗೆ ಮಾಡಿದ್ದಾರೆ. ಈಗೆಲ್ಲ ನಾತೆ ಎಬ್ಬಿಸೋಕೆ ಕರ್ನಾಟಕ ಜನತೆ ಬಿಡುವುದಿಲ್ಲ, ಬಿಡಬಾರದು. ಅರೀ ತಿಕಲಯ್ಯ, ನೀವು ಒಂದು ಕೆಲಸ ಮಾಡಿ, ಮೊದಲು ನಿಮ್ಮ ಮೂಗು ಕೊಯ್ದು ಬಿಡಿ. ಥೋ, ನೀ ಏನ್ರಿ, ನಿಮ್ಮಂತೆ ನಮಗೂ ಮಾನ ಮರ್ಯಾದಿಲ್ಲ ಅಂತ ತಿಳ್ಕೊಂಡ್ರೇನೋ? ನಾನೇ ನಿನ್ನ ಮೂಗು ತೂ ಕೊಯ್ತೀನಿ,
ಹುಷಾರ್ ಲಾಫರ್ ಮಗನೇ, ನನ್ನ ಮಗು ಕೊಯ್ತೀಯ. ಇಲ್ಲಿಗೆ ಲಡಾಯಿ ಬಡಾಯಿ ಮುಗೀತು. ನೋಡ್ತಾ ಇರಿ ವಾರೆ ಕೋರೆ, ತಮಾಷೆಗೊಂದು ಚಾನೆಲ್.